ಏನಪ್ಪ ಇದಕ್ಕೂ ಮುಂಚೆ ಎಲ್ಲಾದರೂ ಅಡಿಗೆ ಕೆಲಸ ಮಾಡಿದ್ದೇನಪ್ಪ ಇಲ್ಲ ಸ್ವಾಮಿ ಇದೇ ಫಸ್ಟ್ ಟೈಮ್ ಏನಮ್ಮ ನಿಂದು ಇದು ಮೊದಲನೇ ಸಾರಿ ಕೆಲಸನಾ ಸ್ವಾಮಿ ನಮ್ಮ ಹೆಂಗಸರು ಮನೆಯಲ್ಲಿ ಅಡಿಗೆ ಸಂದಾಗ ಮಾಡ್ತಾರೆ ಸ್ವಾಮಿ ಯೋ ಮನೆಯಲ್ಲಿ ಮಾಡೋದು ಬೇರೆ ಇಲ್ಲಿ ಮಾಡೋದು ಬೇರೆ ಇಲ್ಲಿ 106 ಜನ ಬಂದಿರ್ತಾರೆ ಏನಾದರೂ ಸ್ವಲ್ಪ ಹೆಚ್ಚು ಕೊಡಿ ಮಾತ್ರ ನನ್ನ ತಲೆ ಮೇಲೆ ಬರುತ್ತೆ ಈಗ ಮೊದಲೇ ನಮ್ಮ ಬಿಸಿನೆಸ್ ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಂಗಂತಿರ ಸ್ವಾಮಿ ಸರಿ ಸರಿ ಅಡಿಗೆ ಮಾಡೋರಿಗೆ ಸಹಾಯ ಮಾಡೋ ಕೆಲಸನಾದರೂ ವ್ಯವಸ್ಥಿತವಾಗಿ ಮಾಡಿ ಅದೇ ಕಾಯಿ ತುರು ಕೊಡೋದು ತರಕಾರಿ ಹೆಚ್ಚೋದು ಪಾತ್ರೆ ತೊಳ್ಕೊಡೋದು ಇದೆಲ್ಲ ಮಾಡ್ತೀರಾ ತಾನೆ ಆಯ್ತು ಸ್ವಾಮಿ ನೀವು ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತೀವಿ ನೋಡ್ರಿ ರಾತ್ರಿ ಎಲ್ಲ ಕೆಲಸ ಇರುತ್ತೆ ಅಡಿಗೆ ಭಟ್ರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಿ ಕೊಡಬೇಕು ನೀವು ಆಯ್ತು ಸ್ವಾಮಿ ಹಾಗೆ ಆಗಲಿ ಅಷ್ಟೇ ಅಲ್ಲ ಹಗಲು ರಾತ್ರಿ ಇಲ್ಲೇ ಇರಬೇಕಾಗುತ್ತೆ ಅಲ್ಲಿ ಬಂದು ರಾತ್ರಿ ನಿದ್ದೆ ಬರುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ ನಮ್ಮ ಕೆಲಸಗಳಿಗೆ ತೊಂದರೆ ಕೊಡಬಾರದು ಏನೋ ನಮ್ಮ ಸ್ನೇಹಿತರು ಹೇಳಿದರೆ ಅನ್ನ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನ ಕೆಲಸಕ್ಕೆ ಕರ್ಕೊಳ್ತಾ ಇರೋದು ಇಲ್ಲ ಅಂದಿದ್ರೆ ನಿಮ್ಮನ್ನ ಅತ್ರನು ಸೇರಿಸಿಕೊಳ್ತಾ ಇರಲಿಲ್ಲ ಇಲ್ಲ ಸ್ವಾಮಿ ನೀವು ಹೇಳಿದ ಕೆಲಸ ಎಲ್ಲ ತಿಳ್ಕೊಂಡು ಮಾಡ್ತೀವಿ ನೋಡಿ ಇನ್ನೊಂದು ಸಾರಿ ಹೇಳ್ತಾ ಇದೀನಿ ಇದು ಆರ್ಡಿನರಿ ಮದುವೆ ಅಲ್ಲ ಜಡ್ಜ್ ಮನೆ ಮದುವೆ ಎಲ್ಲ ನೀಟ್ ಆಗಿರಬೇಕು ಇಲ್ಲ ಸ್ವಾಮಿ ನೀವು ಕಾಲಲ್ ತೋರಿಸಿದಿನ ನಾವು ಕೈ ಒತ್ತಕೊಂಡು ಮಾಡ್ತೀವಿ ಸ್ವಾಮಿ ಸರಿ ನಾನು ಆಗ್ಲೇ ಹೇಳಿದೆಲ್ಲ ಚೌಟ್ರಿ ಅಡ್ರೆಸ್ ಸಂಜೆ 5 ಗಂಟೆ ಒಳಗೆ ಅಲ್ಲಿಗೆ ಬಂದ್ಬಿಡಿ ಆಯ್ತು ಸ್ವಾಮಿ ಈ ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಕಿಲ್ಲ ನಿಮ್ಮ ಹೊಟ್ಟೆ 100 ಕಲ ತಂಗಿರ್ಲಿ ಬತ್ತೀವಿ ಹೊರಡಿ ಹೊರಡಿ ಹಲೋ ಹಾ ಕೃಷ್ಣಪುತ್ರ ಹಾ ಹೌದಾ ಹಾ 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 ಆಮೇಲೆ ನಾನು ಒಂದು 5000 ಬಾಳೆ ಎಲೆ ನೀರ್ ಕ್ಯಾನ್ ಎಲ್ಲ ಹೇಳಿದ್ದಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡು ಸಾಯಂಕಾಲದೊಳಗೆ ಚೌಟ್ರಿ ಕಳಿಸ್ಬಿಡಿ ಮರಿಬಿಡಿ ಹಾ ಹಾ ಹುಷಾರ್ ಹುಷಾರ್ ಓಕೆ ಅಕ್ಕ ಯಾಕಕ್ಕ ಕಡೆಲಿಸ್ತೆ ಏ ಕವಡೆ ಅವಾಗ್ಲೇ ಮಂದಕಿನಿ ಫೋನ್ ಮಾಡ್ಬಿಟ್ಟು ನಾನು ಹಾಸ್ಪಿಟಲ್ ಗೌನಿ ನನ್ನ ಫೋನ್ ಇಲ್ಲ ಅಂತ ತಾನೇ ಹೇಳಿದ್ಲು ಈಗ ಅವಳ ನಂಬರ್ ಇಂದ ಫೋನ್ ಬರ್ತದಲ್ಲ ಯಾರು ಮಾಡಿರಬಹುದು ಅಕ್ಕ ರಿಸೀವ್ ಮಾಡಕ ನೋಡಣ್ಣ ಹಂಗಂತೀಯ ಹಲೋ ದುರ್ಗಿ ನೀನು ಇಲ್ಲಿವರೆಗೂ ಬಂದು ಟೈಮ್ ವೇಸ್ಟ್ ಮಾಡೋದು ಬೇಡ ನಮ್ಮ ಅತ್ತಿಗೆ ನನ್ನ ಫೋನ್ ತಂದು ಕೊಟ್ಟಿದ್ದಾರೆ ನಾನು ಫೋನ್ ಅಲ್ಲೇ ಎಲ್ಲ ಹೇಳ್ತೀನಿ ವಾವ್ ನೀನು ಹಾಸ್ಪಿಟಲ್ ಗೆ ಹೆಂಗ್ ಹೋದೆ ವಸಿ ಅದ್ ಹೇಳು ಆ ಮೂರು ಅಡಿ ಮೋಹಿನಿ ಚುಕ್ಕಿ ಇದಾಳಲ್ಲ ಅವಳನ್ನ ನಮ್ಮ ಮನೆಯವರ ಮುಂದೆ ಹುಚ್ಚಿ ಅಂತ ಪ್ರೂವ್ ಮಾಡಿ ಹುಚ್ಚ ಆಸ್ಪತ್ರೆ ಸೇರಿಸ್ಬಿಟ್ರು ಇನ್ನೇನ್ ಮತ್ತೆ ಕೈಲಾದವರು ಮೈ ಪರ್ಚ್ಕೊಂಡ್ರು ಅನ್ನಂಗೆ ನೀನ್ ಮಾಡ್ಕೊಂಡಿರೋ ಕೆಲಸ ಅಕ್ಕ ಸರಿಯಾಗಿ ಓಡಬೇಕನಕ ಡೈಲಾಗ್ ಇನ್ನೇನ್ಲ ಮತ್ತೆ ಏನವ ಮಂದ ಕಿಣಿ ಕಿಣಿ ತಪ್ಪು ನಿಂದಲ್ಲ ನಂದು ಕಸು ತೊಟ್ಟಿತವ ಹೋಗಿ ಊರೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ನಲ್ಲ ನಾನು ಬುದ್ಧಿಗೆ ನಾನ ತಕ್ಕೊಂಡು ಹೊಡ್ಕಬೇಕು ಸಾಕು ಸುಮ್ಮನೆ ರಮ ನೀನು ಮಾತ್ ಮಾತ್ಕೂ ನನ್ನನ್ನ ತೊಳು ಕೈಲಾಗದಳು ಅಂತ ಯಾಕೆ ಕೇವಲವಾಗಿ ಮಾತಾಡ್ತಾ ಇದ್ದೀಯಾ ಇನ್ನೇನಮ್ಮ ಮತ್ತೆ ಆ ಚೋಟದ ಚುಕ್ಕಿ ನಿಡಿಯೋದಕ್ಕೆ ಕಪ್ಪೆ ನಿಡ್ದು ತಕ್ಕಡಿಲ್ ಹಾಕಿ ತೂಗದಷ್ಟು ಕಷ್ಟಪಡಬೇಕಾಗಿತ್ತ ಯೋಗ್ಯತೆ ಇಲ್ಲ ಅಂದ್ಮ್ಯಾಕೆ ದುಡ್ಡು ದುಡ್ಡು ಯಾಕೆ ಅಣಸ್ಕೊಂಡೆ ಯೋಗ್ಯತೆ ಇಲ್ಲ ಅಂತ ನನಗೆ ಹೇಳಬೇಡ ಯೋಗ್ಯತೆ ಇಲ್ಲದೆ ಇರೋದು ನಿಮ್ಮಗಳಿಗೆ ನಿನ್ನ ಜೊತೆ ಇಟ್ಕೊಂಡಿದ್ದೀಯಲ್ಲ ಆ ದಂಡಪಿಂಡಗಳಿಗೆ ಓ ಏನಮ್ಮ ಒದ್ರತಾ ಇದ್ಯಾ ಇನ್ನೇನು ಮತ್ತೆ ತಾಕತ್ ಇದ್ದಿದ್ರೆ ನಿಮ್ಮ ಹುಡುಗರು ಅವತ್ತೇ ಚುಕ್ಕಿನ ನಾನು ಮೆಡಿಕಲ್ ಸ್ಟೋರ್ ಹತ್ರ ಕಳಿಸ್ದಾಗ್ಲೇ ಎತ್ತಾಕೊಂಡು ಹೋಗಬೇಕಾಗಿತ್ತು ಅವತ್ತು ಎತ್ತಾಕೊಂಡು ಹೋಗದೇ ಇರೋದಕ್ಕೆ ಇವತ್ತು ನನ್ನ ಪರಿಸ್ಥಿತಿ ಹೀಗಾಗಿರೋದು ಏಯ್ ಏನಮ್ಮ ನೀನು ನಮ್ಮ ನಮ್ಮ ಮಧ್ಯನ ತಂದೆ ಕೆಲಸ ಮಾಡ್ತಿದ್ಯಾ ಕವಡೆ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ ದುರ್ಗಿ ಇವತ್ ಸಂಜೆ ನಿಮ್ಮ ಹುಡುಗರು ಅದೇ ಚಾಳಿ ಮುಂದುವರಿಸಿದ್ರೆ ನಾನು ಅದಕ್ಕೆ ಜವಾಬ್ದಾರಳಲ್ಲ ಸರಿ ಸರಿ ಮ್ಯಾಟ್ರ್ ಏನು ಅಂತ ಹೇಳು ವಿಷಯ ಏನು ಅಂತ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅವರೆಲ್ಲ ಚೌಟ್ರಿಗೆ ಹೊರಡೋ ಟೈಮ್ಗೆ ಚುಕ್ಕಿ ಮನೆಯಿಂದ ಆಚೆ ಬರ್ತಾಳೆ ನೀವು ಅವಳನ್ನ ಲಾಕ್ ಮಾಡ್ಕೊಳ್ಬೇಕು ಬೌ ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಅವಳ ಒಬ್ಳೆ ಹೆಂಗಮ್ಮ ಬಂದ್ಬಿಡ್ತಾಳೆ
ಅವಳು ಬರ್ತೀನಿ ಅಂದ್ರು ನಿಮ್ಮನೆ ರೊಳ್ಳ ಬಿಡಬೇಕಲ್ಲ ಹೌದು ಇಷ್ಟು ದಿನ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೋರೆ ಅವಳನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ತಾರೆ ಕರೆಕ್ಟ್ ಆಗಿ 4 ಗಂಟೆ ಅಷ್ಟೊತ್ತಿಗೆ ಚುಕ್ಕಿಗೆ ಕಳ್ಳಿ ಅನ್ನೋ ಪಟ್ಟಾಭಿಷೇಕ ಆಗುತ್ತೆ ಇಮಿಡಿಯೇಟ್ ಅವರೆಲ್ಲ ಅವಳನ್ನ ಮನೆಯಿಂದ ಆಚೆ ತಳ್ತಾರೆ ನೀವು ಅವಳನ್ನ ಎತ್ತಕೊಂಡು ಹೋಗಿ ಅದೆಂಗಮ್ಮ ಸಾಧ್ಯ ಮೊದಲೇ ಅವಳು ಕದಿಯಕಿಲ್ಲ ಅವಳ ಬಗ್ಗೆ ನಿಮಗೆ ಇನ್ನ ಗೊತ್ತಿಲ್ಲ ಕಣಮ್ಮ ಅವಳು ಕದಿಯಕಿಲ್ಲ ಅಂದಮೇಲೆನೇಯ ಇಲ್ಲದೇ ಇರೋದೆಲ್ಲ ಶುರುವಾಗಿರೋದು ಅವಳು ಕದಿಯಲ್ಲ ಆದ್ರೂ ನಾವು ಅವಳನ್ನ ಕಳ್ಳಿ ಅಂತ ಪ್ರೂವ್ ಮಾಡ್ತೀವಿ ನಿಮಗೆ ಅದೆಲ್ಲ ಬೇಕಾಗಿಲ್ಲ ಸುಮ್ಮನೆ ನಾನು ಹೇಳಿದಷ್ಟು ಮಾಡಿ ಏ ಅಲ್ಲ ಕಣಮ್ಮ ನೀ ನೋಡಿದ್ರೆ ಆಸ್ಪತ್ರೆನಾಗ ಇದೀಯಾ ನಾವು ಅಲ್ಲಿ ಚುಕ್ಕಿ ಈಗ ಬತ್ತಾಳೆ ಆಗ ಬತ್ತಾಳೆ ಅಂತ ಬೀದಿನಾಗ ನಿಂತ್ಕೊಂಡು ನಾಯಿ ತರ ಕಾಯಕಾಯ್ತದ ನಾನು ಎಲ್ಲಿದ್ರೆ ನಿಮಗೆ ಏನಂತೆ ನಿಮ್ ಬೇಕಾಗಿರೋದು ಚುಕ್ಕಿ ತಾನೆ ನಾನು ಆಗ್ಲೇ ನಿಮಗೆ ಫೋನ್ ಮಾಡಿದ್ನಲ್ಲ ಅದು ನಮ್ಮ ಅತ್ತಿಗೆ ನಂಬರ್ ಅದೇಕ ಅವಾಗ್ಲೇ ಫೋನ್ ಮಾಡಿದ್ನಲ್ಲ ಆ ನಂಬರ್ ಇನ್ಕಮಿಂಗ್ ಕಾಲ್ ಅದೆ ಅಯ್ಯೋ ಕಾಲೋ ಕಯ್ಯೋ ನನಗೆ ಗೊತ್ತಾಗಲ್ಲ ಕಣ್ಣ ನಿಮಗೆ ಗೊತ್ತಾಯ್ತ ತಾನೆ ಹಾ ನನಗೆ ಗೊತ್ತಾಗುತ್ತೆ ಅದು ಲಾಸ್ಟ್ ನಂಬರ್ 44 ಎಸ್ ಅದೇ ನಂಬರ್ ಗೆ ಫೋನ್ ಮಾಡ್ಕೊಂಡು ಹೋಗಿ ಅವಳು ಈಗ ನಮ್ಮ ಪಕ್ಷ ಸೇರ್ಕೊಂಡಿದ್ದಾಳೆ ಅಂದ್ರೆ ನಾನು ಕೆಲಸ ಆಗಬೇಕು ಅಂತ ಅವಳನ್ನ ನಮ್ಮ ಪಕ್ಷಕ್ಕೆ ಸೇರ್ಸ್ಕೊಂಡಿದ್ದೀನಿ ಅವಳೆ ಚುಕ್ಕಿನ ಮನೆಯಿಂದ ಆಚೆ ಹಾಕ್ತಾಳೆ ಅಲ್ಲಿಗೆ ನಮ್ಮ ಕೆಲಸ ಇನ್ನಷ್ಟು ಸಲೀಸ್ ಆಗುತ್ತೆ ನೋಡಮ್ಮ ಎಂಚು ಯಾವೂರ್ ದಾಸಪ್ಪಂದಾದ್ರೆ ಏನಂತೆ ನಮಗ್ ಬೇಕಾಗಿರೋದು ಬಿಸಿ ಬಿಸಿ ದ್ವಾಸೆ ಅಷ್ಟೇಯ ಆ ಎಂಗ್ಸಿನ ಹೆಸರೇನಂದೆ ಮಾನ್ಸಿ ಅಂತ ಸರಿ ಸರಿ ಲೇಕವಡೆ ಅವಾಗಲೇ ಬಂದಿತ್ತಲ್ಲ ನಂಬರು ಆ ನಂಬರ್ಗೆ ಅದೇನೋ ಹೇಳಿದ್ಲಲ್ಲ ಆ ಹೆಸರು ಬರಂಗ್ ಮಾಡ್ಲ ತಕ ಅಷ್ಟು ಮಾಡು ನಾನು ಹೇಳಿದಷ್ಟೇ ಮಾಡು ಅಂತ ನಿಮ್ಮ ಹುಡುಗರಿಗೂ ಹೇಳು ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಫೋನ್ ಮಾಡಗಮ್ಮ ಒಳ್ಳೆ ಕತೆ ಹೇಳಿದ್ರು ಲೇ ನಮ್ಮ ಅಡ್ಡದ ಕಡೆ ನಡಿಲ್ಲ ನಮ್ಮ ಹುಡುಗರನ್ನೆಲ್ಲ ಎತ್ತಾಕೊಂಡು ಜಡ್ಜ್ ಮನೆ ತಗೋ ಹೋಗ್ಬೇಕು ಎಲ್ಲ ಹುಚ್ಚರ್ ಸಾವಸ ಆಗೋಯ್ತು ಅಬ್ಬ ನಮ್ಗೆ ಈ ಕೆಲಸ ಆದ್ರೂ ಸಿಕ್ತಲ್ಲ ನಮ್ಮ ಮಳವಳ್ಳಿ ಕುರಿ ಬಿರಪ್ಪ ನಮ್ ಕೈ ಬಿಡ್ಲಿಲ್ಲ ಕಣ್ಣಮ್ಮದ ಎರಡು ದಿವಸ ಕಷ್ಟಪಟ್ಟು ದೇವರ ಸುರಿಸಿ ನಾವು ಈ ಕೆಲಸ ಮಾಡ್ಕೊಂಡು ಅದರಿಂದ ಬಂದು ದುಡ್ಡು ತಗೊಂಡು ಈ ಊರೇ ಬಿಟ್ಟು ಹೊರಟೋಗೋಣ ಮಾದ ನಮ್ಮ ಜೊತೆ ಭವಾನಿನೂ ಕರ್ಕೊಂಡು ಹೋಗೋಣ ನಮ್ಗೆ ಈ ಊರ ಸಹವಾಸನೇ ಬೇಡ ಯಾಕ್ಲ ಮಾದ ಏನಾಯ್ತು ಮಂಗ್ ಪಡ್ದೋರಂಗಿದೆಯಲ್ಲ ಯಾಕೆ ಯಾಕೋ ಗೊತ್ತಿಲ್ಲ ಶಂಕ್ರಿ ಕೆಲಸ ಒಪ್ಕೊಳ್ಳೋದು ಒಪ್ಕೊಂಡ್ಬಿಟ್ವಿ ಆದ್ರೆ ಈಗ ಕೆಲಸ ಮಾಡಕ್ ಮನ್ಸೇ ಬರ್ತಿಲ್ಲ ಬಾ ಶಂಕ್ರಿ ಹೋಗಿ ನಾವ್ ಕೆಲಸ ಮಾಡಕ್ ಆಲ ಅಂತ ಹೇಳ್ಬಿಟ್ ಬರ್ವಾ ಅಯ್ಯೋ ನಿನ್ಗೇನೋ ಬಂದೈತೆ ದೊಡ್ಡ ರೋಗ ಹಾಳಾದವನೆ ಕೆಲಸ ಮಾಡಕ್ ನಿನ್ಗೇನ್ ಮೈ ಭಾರನ ತರ್ಬೇಸಿನ್ ತಂದ್ಬಿಟ್ಟು ಶಂಕ್ರಿ ನಾನು ಯಾವತ್ತಾದ್ರೂ ಕೆಲಸ ಮಾಡೋದಕ್ಕೆ ಹಿಂಜರಿತೀನಾ ಅದು ಜಡ್ಜ್ ಮನೆ ಮದ್ವೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹಿಂಜರಿದೆ ಜಡ್ಜ್ ಮನೆ ಆದ್ರೇನು ಇನ್ನೊಬ್ರ ಮನೆ ಆದ್ರೇನು ಕೂಲಿ ಮಾಡೋಕೆ ಎಲ್ಲಾದ್ರೂ ಏನಂತೆ ಅದಂಗಲ್ಲ ಶಂಕ್ರಿ ಅದು ಜಡ್ಜ್ ಮನೆ ಮದ್ವೆ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ ಲಾಯರ್ ಬರ್ತಾರೆ ಎಲ್ಲರೂ ಬರ್ತಾರೆ ಅವರೆಲ್ಲ ಬಂದ್ರೆ ಅಡಿಗೆ ಕೆಲಸ ಮಾಡ್ಕೊಂಡು ಹೋಗಕ್ಕೆ ನಮ್ಗೇನು ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಇಷ್ಟೇ ಅಂತ ಅಲ್ಲ ಶಂಕ್ರಿ ನಾವು ಅಲ್ಲಿಗೆ ಬಂದು ಪೊಲೀಸ್ ಅವ್ರ ಕಣ್ಣಿಗೆ ಏನಾದ್ರೂ ಬಿದ್ರೆ ಅದೇನೋ ಹೇಳ್ತಾರಲ್ಲ ಇರ್ಲಾರ್ದೇನು ಇರುವೆ ಬಿಟ್ಕೊಂಡ ಅಂತ ಆ ರೀತಿ ಆದ್ರೆ ಕಷ್ಟ ಆಯ್ತದೆ ಮಾರೈತಿ ಅಲ್ಲ ಮಾದ ಪೊಲೀಸ್ನವರು ನಮ್ಗೇನ್ ಮಾಡ್ತಾರೆ ಅಂತ ಇನ್ನೇನ್ ಮತ್ತೆ ಮೊದ್ಲೇ ಇನ್ಸ್ಪೆಕ್ಟರ್ ಸಾಹೇಬ್ರು ಆ ದುರ್ಗಿನ ಹುಡುಕ್ತಾವ್ರೆ ಈ ಗ್ಯಾಪ್ನಲ್ಲಿ ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಅದಲ್ದೆ ಅಪ್ಪಿಸಿಗಳಿಗೆ ಮೊದ್ಲೇ ನಾವು ಮಾಮೂಲಿ ಗಿರಾಕಿಗಳು ಆಮೇಲೆ ಎಂಕ್ವೈರಿಗೆ ಅಂತ ಸ್ಟೇಷನ್ ಕರ್ಕೊಂಡ್ರೆ ಏನ್ ಮಾಡ್ತೀಯ ಏ ಹಂಗೇನು ಆಗಕ್ಕಿಲ್ಲ ಬಿಡು ಅವ್ರು ಬಂದವರು ಸಭೆಯೊಳಗೆ ಇರ್ತಾರೆ ನಾವು ಅಡಿಗೆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪಾತ್ರೆ ಬಳ್ಕೊಂಡು ತರಕಾರಿ ಹಚ್ಕೊಂಡು ಇರ್ತೀವಿ ಮೊದಲೇ ಅಡಿಗೆ ಮನೆ
ಕಣ್ ತುಂಬಾ ಹೊಗೆ ತುಂಬಿಕೊಂಡಿರುತ್ತೆ. ಇಲ್ಲ ಸಂಕ್ರೆ, ದೊಡ್ಡವ್ರ ಮನೆ ಮದುವೆ ಆಗಿ ಗ್ಯಾಸ್ ಬಳಸೋದು. ಮಾದ ನಿಂದ ಅತಿ ಆಯ್ತು, ಆಮೇಲೆ ಹೊಟ್ಟೆಗಿನ ಮಣ್ ತಿಂತೀಯಾ? ಅದಂಗಲ್ಲ ಸಂಕ್ರೆ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಮನೆಗೆ ಹೋಗಿ ಮಾತಾಡುವ, ಈ ರಸ್ತೆಯಲ್ಲಿ ನಿಂತು ಮಾತಾಡ್ಬೇಡ. ನಡಿ ನಡಿ, ಹ್ಮ್ ಬಾ ಅಕ್ಕ, ಒಂದ್ ನಿಮಿಷ. ಏನ್ಲ? ಏನಿಲ್ಲ ಅಕ್ಕ, ಅದು ಅದೇನಂತ ಬಾಯ್ ಬಿಟ್ ಬವ್ಳ. ಅಕ್ಕ ನನಗೆ ಒಂದು ಅನುಮಾನ, ಎಡಗನ್ ಬೇರೆ ಹೊಡ್ಕತಾದೆ. ಅಪ್ಶಕ್ನ ಮುಂಡೇದೆ, ಇಂಥ ಟೈಮ್ ಆಗಿಲ್ಲ ಹಿಂಗೆ ಮಾತಾಡೋದು. ಏನಾಯ್ತು ನಿಂಗೆ? ಅಕ್ಕ ಆ ಯಂಗ್ಸ್ನ ಯಾಕೋ ನಂಬಕ್ಕಾಯ್ತಾ ಇಲ್ಲ. ನಾವು ಅವಳು ಕೆಲಸ ಹೇಳಿದ್ರೆ ಅವಳು ನಮ್ಗೇನೆ ಆ ಮದುವೆಯನ್ನ ಕಿಡ್ನಾಪ್ ಮಾಡಿ ಅಂತ ಹೇಳ್ತಾವಳೆ. ಅದು ಬೇರೆ, ಜಡ್ಜು ಮನೆ ಮದುವೆ ಬೇರೆ, ಅಲ್ಲಂತೂ ಪೊಲೀಸರು ಇದ್ದೇ ಇರ್ತಾರೆ. ಹೆಂಗಕ್ಕ ಅವಳ ಕಿಡ್ನಾಪ್ ಮಾಡೋದು? ಹಂಗಂತೇನ್ಲ. ಇನ್ನೇನಕ್ಕ, ಆ ಚೋಟುದ್ದ ಚುಕ್ಕಿ ಹಿಡಿಯಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದೀವಿ. ಇನ್ನ ಚೌಟ್ರಿಗೆ ಹೋಗಿ ಮದುವೆನ ಎತ್ತಕ ಬರಕ್ಕಾಗತ್ತಾ? ಏನನ್ನ ಯಾಮಾರಿ ಲಾಕ್ ಆಗ್ಬಿಟ್ರೆ? ಹೌದು ಕಣ್ಣಕ್ಕ ಅವಡೆ, ಆ ಭಯ ನಂಗೂ ಐತೆ. ಮತ್ತೆ ಯಾಕಕ್ಕ ಅಂತ ಕೆಲ್ಸ ಒಪ್ಕೊಂಡೆ? ನೋಡ್ಕವಡೆ, ನಮ್ಗೀಗ ನಮ್ ಕೆಲ್ಸ ಆಗೋದಷ್ಟೇ ಮುಖ್ಯ. ನಾವು ಅವಳ ಕೆಲ್ಸ ಮಾಡ್ಕೊಡ್ತೀವಿ ಅನ್ನೋ ನಂಬಿಕೆ ಅವಳಗ್ ಬಂದ್ರೆ ಅವಳು ನಮ್ ಕೆಲ್ಸ ಮಾಡ್ಕೊಡಕ್ಕೆ ರಿಸ್ಕ ತಗೋತಾಳೆ. ಚುಕ್ಕಿ ಒಬ್ಳು ನನ್ ಕೈಗ್ ಸಿಗ್ಲಿ, ಆಮೇಲೆ ಯಾವಳ ಮದ್ವೆ ಆದ್ರೇನು ಬಿಟ್ರೆ. ಅಕ್ಕ ನಿಂದು ಮಾಸ್ಟರ್ ಬ್ಲಾಸ್ಟರ್ ಮೈಂಡ್ ಕಣಕ. ಅದಕ್ಕೆ ಕಣ್ಲ ಕವಡೆ, ನಾನ್ ಗುರು ಆಗಿರೋದು, ನೀನು ನನ್ ಶಿಷ್ಯ ಆಗಿರೋದು. ನೀನು ಗುರು ಅಲ್ಲ, ಗುರು ಮಾತೆ. ಯಶೋಧ, ಅಪರ್ಣ ಬಂದ್ರ ಮೇಲೆ ಏನ್ರಿ? ಯಶೋಧ, ಆ ಮದುವೆಗೆ ತಂದಿರುವ ಒಡವೆ ವಸ್ತ್ರ ಸೀರೆ ಎಲ್ಲ ಏನೇನಿದೆ ಅದೆಲ್ಲ ತಗೊಂಬಂದಿಲ್ಲ, ದೇವ್ರ ಮನೆಯಲ್ಲಿ ಇಡು, ಪೂಜೆಗೆ ವ್ಯವಸ್ಥೆ ಮಾಡು. ಹೋಗಮ್ಮ. ಅಪರ್ಣ ನೀನು ನಿಮ್ಮ ಅತ್ತೆಗೆ ಸಹಾಯ ಮಾಡು. ಸರಿ ಮಾವ. ಪಾವನಿ, ಮಾನ್ಸಿ ಬಂದ್ರ ಮೇಲೆ ಯಶೋಧ, ಇದಕ್ಕೆಲ್ಲ ಅಪರ್ಣ ಕೈನಲ್ಲೇ ಪೂಜೆ ಮಾಡಿಸು. ನಾನು ಹಾಗೆ ಅಂದ್ಕೊಂಡಿದ್ದೀರಿ? ಅಪರ್ಣ, ಇದನ್ನೆಲ್ಲ ದೇವ್ರ ಮುಂದೆ ಜೋಡಿಸಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಮದುವೆ ಕಾರ್ಯವೆಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವ್ರಲ್ಲಿ ಕೇಳ್ಕೊ. ಸರಿಯತ್ತೆ. ಅಮ್ಮ ಅದಲ್ಲೇ ಬಿಟ್ಬಿಡಿ, ಆಮೇಲೆ ಮಾಡ್ಕೊಂಡ್ರಾಯ್ತು, ಪೂಜೆ ಲೇಟ್ ಆಗ್ತದೆ, ಬನ್ನಿ.
ಯಶೋದ ಹಾಗೆ ಛತ್ರಕ್ಕೆ ಹೋಗ್ತಾ ದಾರಿನಲ್ಲಿ ದೇವರ ಸನ್ನಿಧಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಛತ್ರಕ್ಕೆ ಹೋಗೋಣ. ಆಯ್ತು. ಎಲ್ಲರೂ ಬೇಗ ಬೇಗ ರೆಡಿಯಾಗಿ, ಮಕ್ಕಳಿಗೂ ಬೇಗ ಬೇಗ ರೆಡಿ ಮಾಡಿ, ಇವೆಲ್ಲ ಇಲ್ಲೇ ಇರಲಿ, ಛತ್ರಕ್ಕೆ ಹೋಗುವಾಗ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಅವರೆಲ್ಲ ರೆಡಿ ಆಗ್ತಾರೆ, ಮೊದಲು ನೀನು ರೆಡಿಯಾಗಿ ಹೋಗು. ನಾ ರೆಡಿಯಾಗೇ ಇದ್ದೀನಿ, ಮೊದಲು ನೀವು ನಿಮ್ಮ ಅವತಾರ ಚೇಂಜ್ ಮಾಡಿ. ಆಯ್ತು ನಡಿ, ನಿನಗೆ ಬೇರೆ ಹೇಳ್ಬೇಕೇನಮ್ಮ, ನೀನು ನಡಿ ಬಾ. ನಮ್ಮ ಅಮ್ಮನ ನಡವಳಿಕೆ ಯಾಕೋ ವಿಚಿತ್ರವಾಗಿದೆಯಲ್ಲ, ಹಳ್ಳೆನೆ ಕುಡಿದ್ಬಿಟ್ಟು ಮರಳ ಮೇಲೆ ಓಡಾಡೋ ಥರ ಇದೆಯಲ್ಲ ಎಕ್ಸ್ಪ್ರೆಷನ್ನು, ಏನಿರ್ಬೋದು ಇದ್ರ ಗುಟ್ಟು? ಅಯ್ಯೋ ರಾಮ, ನಮ್ಮಮ್ಮ ಏನ್ ಮಾಡ್ತಿದ್ದಾರೆ? ಒಡವೆ ಕದಿಯೋ ಬುದ್ಧಿ ಬೇರೆ ಇದೆಯಲ್ಲ ಇವಳಿಗೆ. ಎಲ್ಲ ಇವಳ ಎಲ್ಲ ಕೆಟ್ಟ ಬುದ್ಧಿನೇ ಇರೋದು ಇವಳ ಹತ್ರ. ಅಯ್ಯೋಯ್ಯೋಯ್ಯೋಯ್ಯೋ ರೀ, ರೆಡಿ ಆಗದೆ ಕೊಳ್ಳೆ ಹೆಂಗಸರ್ಕಿಂತ ಜಾಸ್ತಿ ಟೈಮ್ ತಗೋತಿರಲ್ಲ ನೀವು. ಛೇ 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 ಛೇ, ತಪ್ಪು ತಿಳ್ಕೊತಾ ಇದೆ ಕಣೆ, ನನ್ನ ಗ್ಲಾಮರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಮದುವೆ ನನ್ನ ತಮ್ಮಂದು ನೋಡು, ಮದುವೆ ಮನೆಯಲ್ಲಿ ನಾನೇ ಮದುವೆ ಗಂಡು ಅಂತ ಅನ್ಕೋಬಾರ್ದಲ್ಲ, ಅದಕ್ಕೆ. ಈ ಮಾತುಗಳಿಗೆಲ್ಲ ಏನು ಕಮ್ಮಿ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ನಿಮ್ ಹೇಳ ಯಾಕಡೆ ಈ ಕಡೆ ಎಲ್ಲ ಕಾಣಿಸ್ತಾ ಇದೆ? ಹೋಗ್ಬಿಟ್ಟು ಮೊದ್ಲು ಬಟ್ಟೆ ಜೋಡಿಸ್ಕೊಳ್ಳಿ. ಚುಕ್ಕಿ ಚೇತು ಬನ್ನಿ ಇಲ್ಲಿ. ಏನಮ್ಮ? ಅಯ್ಯೋಯ್ಯೋಯ್ಯೋಯ್ಯೋ, ಏನೋ ನೀನು, ಬೆಳಿಗ್ಗೆಯಿಂದ ಮೂರ್ ಜೊತೆ ಬಟ್ಟೆ ಚೇಂಜ್ ಮಾಡಿದೀನಿ ನಿನ್ಗೆ, ಅದ್ ಏನ್ ಆಟನೋ ಏನೋ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬಾರ್ದ? ಮಕ್ಕಳನ್ನ ಹಾಗೆ ಅಲ್ಲಲ್ಲಮ್ಮ. ಚುಕ್ಕಿ, ಮದುವೆಗೋಸ್ಕರ ನಿಂಗೆ ಎರಡು ಒಳ್ಳೆ ಜೊತೆ ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ, ಇನ್ನೂ ಒಂದ್ ಬೇಕು, ಹೋಗಿ ತಗೊಂಬರ್ತೀಯ? ಸರಿ ಅಮ್ಮ. ಅಪ್ಪ ಮಾರಯ್ಯ, ನಿಮ್ಮ ಅಪ್ಪ ರೆಡಿ ಆಗೋದಕ್ಕೆ ಅರ್ಧ ಗಂಟೆ ತಗೊಂಡ್ರು, ನಿನ್ನ ರೆಡಿ ಮಾಡೋದಕ್ಕೆ ನಂಗೆ ಒಂದೂವರೆ ಗಂಟೆ ಬೇಕು, ನಡಿ. ಅಪ್ಪ ಮಗನ ಮೇಲೆ ಚೆನ್ನಾಗಿ ಗೂಬೆ ಕೂರಿಸ್ತಾಳೆ, ಇವಳು ರೆಡಿ ಆಗಕ್ಕೆ ಎರಡು ಗಂಟೆ ಬೇಕು. ರೀ ಬಟ್ಟೆ ಜೋಡಿಸ್ಕೊಂಡ್ರ? ಬಂದು ಬಂದೆ ಬಂದೆ ಜೋಡಿಸ್ಕೊಂಡ್. ನಮ್ಮಮ್ಮನ್ಗೆ ಏನಾಗಿದೆ? ಯಾಕೆ ಸರ ಕತ್ಕೊಂಬಂದ್ಲು? ಅದನ್ನ ಸೆರ್ಗಲ್ ಬಚ್ಚಿಟ್ಕೊಂಬೇರೆ ಚುಕ್ಕಿ ರೂಮ್ಗೆ ಹೋಗ್ತಿದ್ದಾಳೆ, ಏನಿರ್ಬೋದು ವಿಷಯ?